ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸಂತ ವಿನ್ಸೆಂಟ್ ಪಲೋಚಿ ಅವರ ಯಾಚಕ ದಿನದ ಶುಭಾಶಯಗಳನ್ನು ಕೋರ್ತೇನೆ. 14ನೇ ತಾರೀಕು ಮೇ ತಿಂಗಳು 2021 ಇಸವಿ ನಮ್ಮ ಈ ಕಥೋಲಿಕ ಪ್ರೇಷಿತರ ಒಕ್ಕೂಟಕ್ಕೆ ಒಂದು ಬಹುಮುಖ್ಯವಾದಂಥದ್ದು. ಸಂತ ವಿನ್ಸೆಂಟ್ ಪಲೋಟಿಯವರ 205ರ ಯಾಜಕ ಮಹೋತ್ಸವವನ್ನು ನಾವು ಆಚರಿಸುವಂಥದ್ದು. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲಿರುವಂತಹ ಪಲೋಟಿ ಇನ್ಸ್ಟಿಟ್ಯೂಟ್ ವಿಶೇಷ ರೀತಿಯಲ್ಲಿ ಸಂತ ವಿನ್ಸೆಂಟ್ ಪಲೋಟಿಯವರ ಯಾಜಕತ್ವದ ಪೂರ್ವ ಸಿದ್ಧತೆಯ ಬಗ್ಗೆ ಹಾಗೂ ಅವರ ಯಾಜಕ ಜೀವನ ವೃತ್ತಿಯ ಬಗ್ಗೆ ಚಿಂತಿಸಲು ನಮಗೆ ಆಹ್ವಾನವನ್ನ ಕಲ್ಪಿಸಿಕೊಡ್ತಾ ಇದೆ. ಸಂತ ವಿನ್ಸೆಂಟ್ ಪಲೋಟಿಯವರು ಬಾಲ್ಯದಿಂದಲೇ ಅವರು ದೇವರ ಮೇಲಿನ ಅಪಾರ ಪ್ರೀತಿಯಲ್ಲಿ ಅಪಾರ ವಿಶ್ವಾಸದಲ್ಲಿ ಅವರ ವೃತ್ತಿಯನ್ನ ಕಂಡುಕೊಂಡಂತವರು. ಈ ದೇವರ ಮೇಲಿನ ಪ್ರೀತಿಯನ್ನ ಪವಿತ್ರತೆಯ ಜೀವನವನ್ನ ಅನುಸರಿಸಲು ತುಂಬಾ ವ್ಯಕ್ತಿಗಳು ಇವರ ಜೀವನದ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ. ಪ್ರಮುಖವಾಗಿ ಇವರ ತಂದೆ ಪೀಟರ್ ಪಾಲೋ ಪಲೋಟಿ ಮತ್ತು ಇವರ ತಾಯಿ ಮೇರಿ ಮಗ್ದಲಿನ ಡಿ ರೋಸ್. ಇವರ ಆದರ್ಶದ ಆ ಜೀವನ ಇವರು ಈ ಯಾಜಕತ್ವವನ್ನ ಅವರು ಅನುಭವಿಸಲು ಸಹಕಾರಿ ಆಗುವುದನ್ನು ನಾವು ಕಾಣುತ್ತೇವೆ. ತಂದೆ ತಾಯಿಯವರ ಆ ಆದರ್ಶ ಜೀವನ ಮತ್ತು ಈ ಪುಟ್ಟ ವಿನ್ಸೆಂಟ್ ಪಲೋಟಿಯವರ ಮೇಲಿನ ಕಾಳಜಿಯ ಸಲುವಾಗಿ ಅವರು ಆಧ್ಯಾತ್ಮಿಕ ಗುರುವಾಗಿ ಫಾದರ್ ಬರ್ನಾಡಿನೋ ಫಜಿನಿ ಅವರನ್ನು ಅವರಿಗೆ ಪರಿಚಯಿಸುತ್ತಾರೆ. ಅವರನ್ನು ಅವರ ಆಧ್ಯಾತ್ಮಿಕ ಗುರುವಾಗಿ ನೀಡುವುದರಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಹಾಗಾಗಿ ದೇವರ ಮೇಲಿನ ಅಗಾಧ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಪವಿತ್ರತೆಯ ಜೀವನವನ್ನ ಅನುಸರಿಸಲು ಅವರು ಮುಂದಾಗುತ್ತಾರೆ. ಆತ್ಮೀಯರೇ, ಯಾಜಕತ್ವವನ್ನ ಅವರು ಹತ್ತಿರ ಸರಿದಾಗ ಅವರು 1811 ಏಪ್ರಿಲ್ ತಿಂಗಳ 15ನೇ ತಾರೀಕು ಈಸ್ಟರ್ ಹಬ್ಬದ ತನ್ನಂತರದ ಸೋಮವಾರದಂದು ಅವರು ತಾಂಶ ದೀಕ್ಷೆಯನ್ನು ಹೊಂದಿದ್ದಾರೆ. ತನ್ನ ಜೀವನದಲ್ಲಿ ದೇವರನ್ನ ಅತಿ ಹೆಚ್ಚಾಗಿ ಪ್ರೀತಿಸಬೇಕು, ಮಾನವರ ಮೇಲಿನ ಆ ಅಪಾರ ಪ್ರೀತಿಯಲ್ಲಿ ಅವರ ಒಳಿತಿಗಾಗಿ ತನ್ನನ್ನೇ ತೊಡಗಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಅವರು ತಮ್ಮ ಕಾರ್ಯವೈಖರಿಯಲ್ಲಿ ಅವರು ಮುಂದಾಗುತ್ತಾರೆ. ನನ್ನ ಆತ್ಮೀಯರೇ, ದೈಹಿಕ ದೇಹ ದಂಡನೆಯ ಮೂಲಕ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ದೇಹವನ್ನ ದಂಡಿಸಿಕೊಳ್ಳುವುದರ ಮೂಲಕ ನಾವು ಪರಿಪೂರ್ಣತೆಯ ಜೀವನವನ್ನ ಪಡೆದುಕೊಳ್ಳಲು ಸದಾಕಾಲ ನಾವು ಮುಂದಾಗಬೇಕು, ಆತುರರಾಗಬೇಕು ಎಂಬ ವಿಷಯವನ್ನ ಅವರು ತಿಳಿಯಪಡಿಸುತ್ತಾರೆ. ಹಾಗಾಗಿ ಯಾಜಕತ್ವವನ್ನ ಪಡೆದುಕೊಳ್ಳಲು ಸಿದ್ಧತೆಯೊಂದಿಗೆ ಅವರು ತಮ್ಮನ್ನೇ ತೊಡಗಿಸಿಕೊಳ್ಳುವುದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. 1816 ಸೆಪ್ಟೆಂಬರ್ 21 ಅವರು ಸಬ್ ಡಯಾಕ್ನೇಟ್ ಅನ್ನ ಕಾರ್ಡಿನಲ್ ಡೆಲ್ಲ ಅವರಿಂದ ಪಡೆದುಕೊಳ್ಳುತ್ತಾರೆ. ಆ ಪಡೆದುಕೊಳ್ಳುವಂತಹ ಸಮಯದಲ್ಲಿ ಅವರು ವಿರಕ್ತತ್ವ, ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಚಾಸ್ಟಿಟಿ ಎಂಬುದಾಗಿ ಕರೆಯುತ್ತೇವೆ, ಹಾಗೂ ಪಾವಚಿ ಅಂದರೆ ಬಡತನ ಹಾಗೂ ವಿಧೇಯತೆ ಒಬಿಡಿಯನ್ಸ್ ಇವನ್ನ ಅವರು ಕೈಗೊಳ್ಳುತ್ತಾರೆ. ಒಬ್ಬ ಗುರುವಾಗಿ ನಾವು ಜೀವಿಸುವಾಗ ಅತಿ ಅವಶ್ಯಕವಾದಂಥದ್ದು ಈ ಗುರು ಬುದ್ಧಿವಂತಿಕೆಯನ್ನ ಹೊಂದಿದಂಥವನಾಗಿರ್ಬೇಕು. ಎರಡನೇದಾಗಿ ಆತನು ಧರ್ಮನಿಷ್ಠೆಯನ್ನ ಹೊಂದಿದಂಥನಾಗಿರ್ಬೇಕು. ಮೂರನೇದಾಗಿ ಉತ್ಸಾಹಭರಿತ ಜೀವನವನ್ನ ತನ್ನ ಸೇವಾ ಕಾರ್ಯದಲ್ಲಿ ಆತನು ಕೈಗೊಳ್ಳುವುದನ್ನ ಆತನು ಹೊಂದಿರಬೇಕು ಎಂಬ ಅಂಶವನ್ನ ಕಂಡುಕೊಂಡಂಥವರು ಮತ್ತು ನಮಗೆ ಬೋಧಿಸುವಂಥವರು ಸಂತ ವಿನ್ಸೆಂಟ್ ಪಲೋಟಿಯವರು. ಆತ್ಮೀಯರೇ, ಮೇ ತಿಂಗಳ 6ನೇ ತಾರೀಕು 1818 ಸಂತ ವಿನ್ಸೆಂಟ್ ಪಲೋಟಿಯವರು ಯಾಜಕತ್ವವನ್ನ ಹಿಂದಿರಿಸಿ ತಮ್ಮ ಆಧ್ಯಾತ್ಮಿಕ ಧ್ಯಾನವನ್ನ ಅವರು ಕೈಗೊಳ್ಳುತ್ತಾರೆ. ಆಗ ಅವರಿಗೆ ಮನದಟ್ಟಾಗುವಂತಹ ಅಂಶ ಪಾವಿತ್ರತೆ ಗುರು ಜೀವನಕ್ಕೆ ಅತ್ಯಂತ ಅಗತ್ಯವಾದಂಥದ್ದು ಎಂಬುದನ್ನ ಅವರು ಮನಗಾಣುತ್ತಾರೆ. ಹಾಗಾಗಿ ಸಂತ ತಾಮಸರು ಹೇಳಿದಂತಹ ಮಾತುಗಳನ್ನ ಅವರು ಜ್ಞಾಪಕಕ್ಕೆ ತಂದುಕೊಳ್ತಾರೆ.
ಪಾವಿತ್ರತೆ ದೇವರನ್ನೇ ಕಂಡುಕೊಳ್ಳುವಂಥದ್ದು ಎಂಬುದಂಥದ್ದನ್ನ 1818 ಮೇ ತಿಂಗಳ 16ನೇ ತಾರೀಕು ಜಾನ್ ದ ಲ್ಯಾಟ್ರಿನ್ ಬಸಲಿಕದಲ್ಲಿ ಅವರು ಯಾಜಕತ್ವವನ್ನು ಆರ್ಚ್ ಬಿಷಪ್ ಕ್ಯಾಂಡಿಡಸ್ ಮರಿಯಾ ಫ್ರತಿನಿ ಎಂಬುವರಿಂದ ಅವರು ಪಡೆದುಕೊಳ್ಳುತ್ತಾರೆ. ತದನಂತರ ಅವರು ಫ್ರಸ್ಕಾತಿಗೆ ಮರಳಿ ಮರುದಿನ ಪರಮತೃತ್ವದ ಆ ದೇವಾಲಯದಲ್ಲಿ ಗೆಸ್ನಲ್ಲಿ ಅವರು ತಮ್ಮ ಮೊದಲ ಕೃತಜ್ಞತ ಬಲಿಪೂಜೆಯನ್ನ ಅರ್ಪಿಸುವುದರಲ್ಲಿ ಅವರು ಮುಂದಾಗುತ್ತಾರೆ. ನನ್ನ ಆತ್ಮೀಯರೇ, ಯೇಸು ಕ್ರಿಸ್ತರ ಆ ಸೇವಾ ಮನೋಭಾವನೆ ಗುರು ಜೀವನದಲ್ಲಿ ಇರಬೇಕು ಎಂಬ ಅಂಶವನ್ನ ಅವರು ವ್ಯಕ್ತಪಡಿಸುತ್ತಾರೆ. ಯಾಜಕತ್ವದ ಜೀವನದಲ್ಲಿ ಯಶಸ್ಸನ್ನ ಪರಿಪೂರ್ಣತೆಯನ್ನ ಕಂಡುಕೊಳ್ಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ಎಂಬುದು ಸಂತ ವಿನ್ಸೆಂಟ್ ಪೊಲೋಟಿಯವರ ನಿಲುವಾಗಿದೆ. ಸಂತ ವಿನ್ಸೆಂಟ್ ಪೊಲೋಟಿಯವರು ಸದಾಕಾಲ ಯೇಸು ಕ್ರಿಸ್ತರ ಮನೋಭಾವವನ್ನ ಅವರು ತಾಳಿ ನಡೆದಂಥವರು, ಸದಾಕಾಲ ಕ್ಷಮಿಸಿದಂಥವರು, ಪ್ರಾರ್ಥನೆಯ ಜೀವನದ ಮೂಲಕ ಪಾವಿತ್ರತೆಯನ್ನ ಕಂಡುಕೊಂಡು ಆ ಪಾವಿತ್ರತೆಯ ಮೂಲಕ ಭಗವಂತನನ್ನ ಸದಾಕಾಲ ಮೆಚ್ಚುಗೆಯನ್ನ ಪಡಿಸಲು ದುಡಿದಂಥವರು, ಶ್ರಮಿಸಿದಂಥವರು ಸಂತ ವಿನ್ಸೆಂಟ್ ಪೊಲೋಟಿಯವರು. ಹಾಗಾಗಿ ನನ್ನ ಆತ್ಮೀಯರೇ, ಇಂದು ಸಂತ ವಿನ್ಸೆಂಟ್ ಪೊಲೋಟಿಯರು ನಮ್ಮೆಲ್ಲರಿಗೆ ನೀಡುವಂತಹ ಸಂದೇಶ, ಅವರ ಯಾಜಕತ್ವದ 205ನೇ ವರ್ಷದ ಸ್ಮರಣೆಯನ್ನು ನಾವು ಮಾಡ್ತಾ ಇರುವಾಗ, ಸಂಭ್ರಮದಲ್ಲಿರುವಾಗ ಪ್ರತಿಯೊಬ್ಬ ಯಾಜಕನಿಗೆ ನೀಡುವಂತಹ ಸಂದೇಶ, ಪ್ರಾರ್ಥನಾಮಯ ಜೀವನದ ಮೂಲಕ ದೇವರ ಮೇಲಿನ ಅಪಾರ ವಿಶ್ವಾಸ ಮತ್ತು ಅಚಲವಾದಂತಹ ದಿಟ್ಟ ನಿರ್ಧಾರದ ಮೂಲಕ ಹಾಗೂ ನಮ್ಮ ಸೇವಾ ಕಾರ್ಯವನ್ನು ನಿಸ್ವಾರ್ಥತೆಯಲ್ಲಿ ನಾವು ಸಲ್ಲಿಸಿದ್ದೇ ಆದಲ್ಲಿ, ನಾವು ಮಾಡಿದ್ದೇ ಆದಲ್ಲಿ ನಾವು ಭಗವಂತನನ್ನ ನಾವು ಮಹಿಮೆ ಪಡಿಸುತ್ತೇವೆ. ಭಗವಂತನನ್ನ ಮಹಿಮೆ ಪಡಿಸಲು ನಾವು ಮುಂದಾಗಬೇಕು ಹಾಗೂ ಪರರ ಒಳಿತಿಗಾಗಿ ನಾವು ಶ್ರಮಿಸಬೇಕು. ಅವರನ್ನ ದೇವರ ಕಡೆಗೆ ಸೆಳೆಯುವಂತಹ ಸಾಧನ ನಾವು ಆಗಬೇಕು ಎಂಬುದು ಸಂತ ವಿನ್ಸೆಂಟ್ ಪೊಲೋಟಿಯವರ ಒಂದು ದಿಟ್ಟ ನಿಲುವಾಗಿದೆ. ಹಾಗಾಗಿ ನನ್ನ ಆತ್ಮೀಯರೇ, 205ರ ಯಾಜಕ ಮಹೋತ್ಸವದ ಸಂತ ವಿನ್ಸೆಂಟ್ ಪೊಲೋಟಿಯವರ ಆ ಸಂಭ್ರಮದಲ್ಲಿ ಇರುವಾಗ ವಿಶೇಷ ರೀತಿಯಲ್ಲಿ ನಮ್ಮ ಕಥೋಲಿಕ ಪ್ರೇಷಿತರ ಆ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರತಿಯೊಬ್ಬ ಸದಸ್ಯರಿಗೋಸ್ಕರ ಪ್ರಾರ್ಥಿಸೋಣ. ಗುರುಗಳಿಗೋಸ್ಕರ, ಕನ್ಯ ಸ್ತ್ರೀಯರಿಗೋಸ್ಕರ, ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಸಂತ ವಿನ್ಸೆಂಟ್ ಪೊಲೋಟಿಯವರ ಆಧ್ಯಾತ್ಮಿಕ ಅವರ ಆ ನಿಟ್ಟಿನಲ್ಲಿ ಅದರ ಪ್ರಭಾವದಿಂದ ನಾವು ಒಳಗೊಂಡು ನಾವು ಅದನ್ನು ನಮ್ಮಲ್ಲಿ ಹಿರಿಯಿಸಿಕೊಂಡು ಅವರ ಮುಖಾಂತರ ಭಗವಂತನನ್ನ ಸ್ತುತಿಸುವಂತಹ, ಅವರನ್ನ ಸದಾಕಾಲ ಸ್ಮರಿಸುವಂತಹ ಜೀವಿಗಳಾಗಿ ವ್ಯಕ್ತಿಗಳಾಗಿ ಮಾರ್ಪಡೋಣ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದಯಾಮಯ ದೇವರು ನಿಮ್ಮ ಹೃನ್ಮನಗಳನ್ನ ಬೆಳಗಿಸಲಿ. ವಿಶೇಷ ರೀತಿಯಲ್ಲಿ ಮೈಸೂರಿನ ಪೊಲೋಟಿ ಆ ಇನ್ಸ್ಟಿಟ್ಯೂಟ್ನಲ್ಲಿ ಕೈಗೊಳ್ಳುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ದಯಾಮಯ ಭಗವಂತ ಆಶೀರ್ವದಿಸಲಿ, ನಿಮಗೆ 100 ಮಡಿ ಫಲಗಳನ್ನ ನೀಡಲಿ ಎಂಬುದಾಗಿ ಆಶಿಸುತ್ತೇನೆ, ಪ್ರಾರ್ಥಿಸುತ್ತೇನೆ. ಆಮೆನ್.